ರಾನ್ಯೂಸ್ ಗೆ ಸ್ವಾಗತ. ನಾನು ಶಶಿಕಿರಣ್. ಗುಡಿಬಂಡೆಗೆ ಪ್ರತ್ಯೇಕ ಕೃಷಿ ಪತ್ತಿನ ಸಹಕಾರ ಸಂಘ ರಚಿಸಲು ಷೇರುದಾರರು ಆಗ್ರಹಿಸಿದ್ದಾರೆ. ಗುಡಿಬಂಡೆಗೆ ಪ್ರತ್ಯೇಕ ಕೃಷಿ ಪತ್ತಿನ ಸಹಕಾರ ಸಂಘ ರಚಿಸಲು ಆಗ್ರಹ. ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಗುಡಿಬಂಡೆ ಪಟ್ಟಣಕ್ಕೆ ಪ್ರತ್ಯೇಕ ಸೊಸೈಟಿಯನ್ನು ರಚಿಸಲು ಕೂಡಲೇ ಕ್ರಮವಹಿಸಬೇಕೆಂದು ಷೇರುದಾರರು ಆಗ್ರಹಿಸಿದರು. ಗುಡಿಬಂಡೆ ಪಟ್ಟಣದ ಒಕ್ಕಲಿಗರ ಭವನದಲ್ಲಿ ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಗುಡಿಬಂಡೆ ಪಟ್ಟಣಕ್ಕೆ ಪ್ರತ್ಯೇಕ ಸೊಸೈಟಿ ಸ್ಥಾಪನೆ ಮಾಡುವ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಎನ್ ದ್ವಾರಕನಾಥ ನಾಯ್ಡು, ಸುಮಾರು 1000 ಸದಸ್ಯರನ್ನು ಒಳಗೊಂಡ ಈ ಕಸಬಾ ಸೊಸೈಟಿಯಿಂದ ಗುಡಿಬಂಡೆ ಪಟ್ಟಣಕ್ಕೆ ಪ್ರತ್ಯೇಕ ಸೊಸೈಟಿ ಪ್ರಾರಂಭ ಮಾಡಿದರೆ ಎಲ್ಲರಿಗೂ ಸಾಲ ದೊರೆಯುತ್ತದೆ. ಯಾರು ಸಾಲ ಪಡೆಯುವುದರಿಂದ ವಂಚಿತರಾಗಲು ಸಾಧ್ಯವಿಲ್ಲ. ಈ ಹಿಂದಿನ ಸರ್ವ ಸದಸ್ಯರ ಸಭೆಯಲ್ಲೂ ಸಹ ಈ ವಿಚಾರವನ್ನು ಆಡಳಿತ ಮಂಡಳಿಯ ಮುಂದಿಡಲಾಗಿತ್ತು. ಇನ್ನು ಈ ಕುರಿತು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹಿಂದೆ ನಡಾವಳಿ ಪುಸ್ತಕದಲ್ಲಿ ಈ ವಿಚಾರ ಬರೆಸಿ ಸಂಬಂಧಪಟ್ಟವರಿಗೆ ಕಳುಹಿಸಿಕೊಡಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಆಡಳಿತ ಮಂಡಳಿ ಒಪ್ಪಿಗೆ ಸೂಚಿಸಿತು. ಸಭೆಯಲ್ಲಿ ಕೆಲ ಸದಸ್ಯರಿಗೆ ಸಭೆಯ ನೋಟಿಸ್ ಹೋಗಿಲ್ಲ ಎಂದು ಗದ್ದಲ ಸಹ ಶುರುವಾಗಿತ್ತು. ಮುಂದಿನ ಸಭೆಗಳಲ್ಲಿ ಈ ರೀತಿಯ ಸಮಸ್ಯೆ ಉದ್ಭವಿಸದಂತೆ ನೋಡಿಕೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ಉಳಿದಂತೆ ಸೊಸೈಟಿಯ ಖರ್ಚು ವೆಚ್ಚಗಳ ಬಗ್ಗೆ ಹಾಗೂ ಬಜೆಟ್ ಅನುಮೋದನೆ ಬಗ್ಗೆ ಚರ್ಚಿಸಲಾಯಿತು. ಈ ವೇಳೆ ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸುರೇಂದ್ರ ರೆಡ್ಡಿ, ಉಪಾಧ್ಯಕ್ಷ ವೆಂಕಟಾಚಲಪತಿ, ನಿರ್ದೇಶಕರಾದ ವೆಂಕಟರಮಣಪ್ಪ, ರಾಜಪ್ಪ, ಚಂದ್ರಶೇಖರ್, ವೆಂಕಟ ಲಕ್ಷ್ಮಮ್ಮ, ಸುಜಾತ, ಮಂಜುನಾಥ ರೆಡ್ಡಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಾಬಾ ಫಕ್ರುದ್ದೀನ್ ಸೇರಿದಂತೆ ಹಲವರು ಇದ್ದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ